ಬಿಜೆಪಿಯ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಎನ್ನುವುದು ಕೇವಲ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇ. ಆದರೆ ಅದು ಬಿಜೆಪಿ ವಲಯದಲ್ಲಿ ಸೃಷ್ಟಿಸಿದ ಸಂಚಲನ ಸಾಮಾನ್ಯದಲ್ಲ, ಉಂಟು ಮಾಡಿದ ತಲ್ಲಣ ಅಷ್ಟಿಷ್ಟಲ್ಲ. ಕಳೆದ 10 ವರ್ಷಗಳಿಂದ ಪ್ರಭುತ್ವದ ವಿರುದ್ಧ ಮಾತನಾಡಿದವರನ್ನ ಬಗ್ಗು ಬಡಿದವರು ಈಗ ಬೆಚ್ಚಿ ಬೀಳ್ತಾ ಇದ್ದಾರೆ. ಸಾಮಾನ್ಯರ ಸದ್ದು ಕೇಳಿಸ್ತಾ ಇದೆ, ಸರ್ವಾಧಿಕಾರಿಯ ಸದ್ದು ಅಡುತ್ತಾ ಇದೆ, ಭಾರತ ಬದಲಾಗ್ತಾ ಇದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ಆಮ್ ಆದ್ಮಿ ಪಕ್ಷದ ಮುಖಂಡ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಬಂದ ತಕ್ಷಣ ಮೊದಲ ಸಾರ್ವಜನಿಕ ಭಾಷಣದಲ್ಲಿ ಮುಂದಿನ ವರ್ಷದ ಸೆಪ್ಟೆಂಬರ್ 17ಕ್ಕೆ ಮೋದಿಗೆ 75 ವರ್ಷ ತುಂಬುತ್ತೆ, 75 ಆದವ್ರಿಗೆ ಬಿಜೆಪಿಯಲ್ಲಿ ಕಡ್ಡಾಯ ನಿವೃತ್ತಿ. ಸ್ವತಃ ಅವರೇ ಈ ನಿಯಮನ ರೂಪಿಸಿದ್ದಾರೆ. ಅದರಂತೆ ಎಲ್ ಕೆ ಅಡ್ವಾನಿ, ಮುರುಳಿ ಮನೋಹರ್ ಜೋಶಿ, ಸುಮಿತ್ರಾ ಮಹಾಜನ್, ಯಶವಂತ್ ಸಿನ್ಹಾ ನಿವೃತ್ತರಾದರು. ಈಗ ಪ್ರಧಾನಿ ಮೋದಿಯವರ ಸರದಿ. ಹಾಗಾದರೆ NDA ಮೈತ್ರಿಕೂಟದ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು? ಮೋದಿ ಪ್ರಧಾನಿಯಾಗುವುದೇ ಗ್ಯಾರಂಟಿ ಇಲ್ಲದಾಗ ಮೋದಿ ಗ್ಯಾರಂಟಿಗಳನ್ನು ಜಾರಿಗೆ ತರುವವರು ಯಾರು ಅಂತ ವಿರೋಧಿ ಪಾಳೆಯಕ್ಕೆ ಪ್ರಶ್ನೆ ಎಸೆದಿದ್ದಾರೆ. ಯೇ ಲೋಗ್ ಇಂಡಿಯಾ ಗಠಬಂಧನ್ ಸೇ ಪೂಚ್ತೇ ಹೈ ಆಪ್ಕಾ ಪ್ರಧಾನ ಮಂತ್ರಿ ಕೌನ್ ಹೋಗಾ, ಮೈ ಬಿಜೆಪಿ ಸೇ ಪೂಚ್ತಾ ಹೂನ್ ಆಪ್ಕಾ ಪ್ರಧಾನ ಮಂತ್ರಿ ಕೌನ್ ಹೋಗಾ. ಮೋದಿ ಜಿ ಅಗಲೇ ಸಾಲ 17 ಸೆಪ್ಟೆಂಬರ್ ಕೋ 75 ಸಾಲಕ್ಕೆ ಹೋ ರಹೇ ಹೈ. ಬಿಜೆಪಿ ಕೆ ಅಂದರ್ ಮೋದಿ ಜಿ ನೇ 2014 ಮೇ ಮೋದಿ ಜಿ ನೇ ಖುದ್ ನೇ ರೂಲ್ ಬನಾಯಾ ಥಾ ಕಿ ಬಿಜೆಪಿ ಕೆ ಅಂದರ್ ಜೋ ಭಿ 75 ಸಾಲ ಕಾ ಹೋಗಾ ಉಸ್ಕೋ ರಿಟೈರ್ ಕರ್ ದಿಯಾ ಜಾಯೇಗಾ. ಅಬ್ ಮೋದಿ ಜಿ ಅಗಲೇ ಸಾಲ 17 ಸೆಪ್ಟೆಂಬರ್ ಕೋ ರಿಟೈರ್ ಹೋನೆ ವಾಲೇ ಹೈ. ತೋ ಮೈ ಬಿಜೆಪಿ ಸೇ ಪೂಚ್ನಾ ಚಾಹತಾ ಹೂನ್ ಆಪ್ಕಾ ಪ್ರಧಾನ ಮಂತ್ರಿ ಕಾ ದಾವೇದಾರ್ ಕೌನ್ ಹೈ? ದೋಸ್ತೋ ಅಗಲೇ ಸಾಲ 17 ಸೆಪ್ಟೆಂಬರ್ ತಕ್ ಅಗರ್ ಇನ್ಕಿ ಸರ್ಕಾರ ಬನಿ ತೋ ಅಗರ್ ಇನ್ಕಿ ಸರ್ಕಾರ ಬನಿ ತೋ ಪಹಲೆ ಅಗಲೇ 2 ಮಹೀನೆ ಮೇ ಯೋಗಿ ಜಿ ಕೋ ನಿಪಟಾಯೆಂಗೆ ಯೇ ಔರ್ ಉಸ್ಕೆ ಬಾದ್ ಮೋದಿ ಜಿ ಕೆ ಸಬ್ಸೆ ಖಾಸ್ ಅಮಿತ್ ಶಾ ಕೋ ಯೇ ಪ್ರಧಾನ ಮಂತ್ರಿ ಬನಾಯೆಂಗೆ. ಕೇಜ್ರಿವಾಲ್ ಮಾತನಾಡಿ ಮುಗಿಸೋವಷ್ಟರಲ್ಲಿ ಗೃಹ ಮಂತ್ರಿ ಅಮಿತ್ ಶಾ 75 ದಾಟಿದ ಮೇಲೂ ಮೋದಿನೇ ಪ್ರಧಾನಿ ಅಂತ ಬಡಬಡಾಯಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅಂಡ್ ಕಂಪನಿ ಔರ್ ಪೂರೆ ಇಂಡಿಯಾ ಅಲಯನ್ಸ್ ಕೋ ಕಹನಾ ಚಾಹತಾ ಹೂನ್ ಮೋದಿ ಜಿ 75 ಸಾಲ ಕೆ ಹೋ ಜಾಯ್ ಇಸ್ಸೆ ಆಪ್ಕೋ ಆನಂದಿತ ಹೋನೆ ಕಿ ಜರೂರತ್ ನಹೀ ಹೈ. ಯೇ ಭಾರತೀಯ ಜನತಾ ಪಾರ್ಟಿ ಕೆ ಸಂವಿಧಾನ ಮೇ ಕಹೀ ನಹೀ ಲಿಖಾ ಹೈ. ಮೋದಿ ಜಿ ಹೀ ಯೇ ಟರ್ಮ್ ಪೂರಿ ಕರೆಂಗೇ ಔರ್ ಮೋದಿ ಜಿ ಹೀ ಆಗೇ ದೇಶ ಕಾ ನೇತೃತ್ವ ಕರ್ತೇ ರಹೆಂಗೇ. ಇಸ್ಮೇ ಭಾರತೀಯ ಜನತಾ ಪಾರ್ಟಿ ಮೇ ಕೋಯಿ ಕನ್ಫ್ಯೂಷನ್ ನಹೀ ಹೈ, ಯೇ ಕನ್ಫ್ಯೂಷನ್ ಖಡಾ ಕರ್ನಾ ಚಾಹ. ಇದು ಸಾಲದಂತ ಸಹಾಯಕ್ಕೆ ಸಚಿವರನ್ನ ಸೆಳೆತಂದು ತೇಪೆ ಹಚ್ಚೋದಕ್ಕೆ ತಿನಕಾಡಿದ್ದಾರೆ. ಅಮಿತ್ ಶಾರಿಂದ ಶುರುವಾದ ಮೋದಿಯೇ ಪ್ರಧಾನಿ ಅಭಿಯಾನದ ರೂಪ ಪಡೆಯಿತು. ಮೋದಿ ಪರಿವಾರ ಅದನ್ನ ದೇಶಾದ್ಯಂತ ಇವತ್ತಿನವರೆಗೂ ಹಂಚುತ್ತಾನೆ ಇದೆ. ಬಿಜೆಪಿಯ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಎನ್ನುವುದು ಕೇವಲ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇ. ಆದರೆ ಅದು ಬಿಜೆಪಿ ವಲಯದಲ್ಲಿ ಸೃಷ್ಟಿ ಮಾಡಿದ ಸಂಚಲನ ಸಾಮಾನ್ಯದಲ್ಲ, ಉಂಟು ಮಾಡಿದ ತಲ್ಲಣ ಅಷ್ಟಿಷ್ಟಲ್ಲ. ಬಿಜೆಪಿಯ ಅಕ್ಷೋಹಿಣಿ ಸೈನ್ಯ ಅಂದ್ರೆ ಐಟಿ ಸೆಲ್ ಅಂತೂ ಅಲ್ಲಾಡ್ ಹೋಗಿದೆ. ಹೊಸ ನರೇಟಿವ್ ಕಟ್ಟೋದಕ್ಕೆ, ಬ್ರಹ್ಮಾಂಡಕ್ಕೆ ಬಿತ್ತೋದಕ್ಕೆ, ಭಕ್ತರನ್ನ ಹಿಡಿದಿಟ್ಟುಕೊಳ್ಳೋಕೆ ಶಕ್ತಿ ಮೀರಿ ಶ್ರಮಿಸ್ತಾ ಇದೆ. ಕೇವಲ ಒಂದೇ ಒಂದು ರಾಜಕೀಯ ಹೇಳಿಕೆಗೆ ಕಂಗಾಲಾಗಿ ಹೋಗಿರೋ ಬಿಜೆಪಿ ಕಳೆದ 10 ವರ್ಷಗಳಿಂದ ಅಂತಹ ತಲ್ಲಣಗಳನ್ನ ಉಂಟು ಮಾಡುವ ಸ್ಥಾನದಲ್ಲಿ ತಳ ಉರಿತು. ತಮ್ಮ ವಿರುದ್ಧ ಮಾತನಾಡುವವರನ್ನ ಕಂಗಾಲಾಗಿಸೋದೇ ಅದರ ಕೆಲಸ ಆಗಿತ್ತು. ಬಿಜೆಪಿ ಸರ್ಕಾರ ಮತ್ತು ಮೋದಿ ವಿರುದ್ಧ ಮಾತನಾಡಿದ ಪತ್ರಕರ್ತರು, ಬುದ್ಧಿಜೀವಿಗಳು, ಚಿಂತಕರು, ಕಲಾವಿದರು, ಸಾಮಾನ್ಯರು, ಸಾಮಾಜಿಕ ಹೋರಾಟಗಾರರು ಮತ್ತು ರಾಜಕೀಯ ನಾಯಕರನ್ನ ಬಿಜೆಪಿ ಬಗ್ಗು ಬಡಿದಿತ್ತು. ಕೆಲವರನ್ನ ಕಾರಣ ಇಲ್ಲದೇನೆ ಬಂಧನ ಮಾಡಿ UAPA ಕಾಯ್ದೆಯಡಿ ಕಂಬಿ ಹಿಂದೆ ಕೂರಿಸಿತ್ತು. ಅವರಿಗೆ ಜಾಮೀನು ಕೂಡ ಸಿಗದಂತೆ ನೋಡಿಕೊಂಡಿತ್ತು. ಆ ಮೂಲಕ ದೇಶದಲ್ಲಿ ಪ್ರಭುತ್ವವನ್ನು ಪ್ರಶ್ನೆ ಮಾಡುವ, ಮುಕ್ತವಾಗಿ ಮಾತನಾಡುವ ವಾತಾವರಣನೇ ಇಲ್ಲದಂತಾಗಿತ್ತು. ಪ್ರಜೆಗಳು ಆರಿಸಿ ಕಳುಹಿಸಿದ ಜನಪ್ರತಿನಿಧಿಗಳಿಂದನೇ ಪ್ರಜೆಗಳ ಹಕ್ಕಿನ ಹರಣ ಆಗಿತ್ತು. ಪ್ರಜಾಪ್ರಭುತ್ವ ಕಾಲು ಮುರಿದುಕೊಂಡು ಕೂತಿತ್ತು. ಸರ್ವಾಧಿಕಾರ ಸದ್ದು ಮಾಡ್ತಾ ಇತ್ತು. ಶೋಷಿತರ, ಅಸಹಾಯಕರ, ದಮನಿತರ ದನಿಯಾಗಿ ಕೆಲಸ ಮಾಡಬೇಕಾದ ಸುದ್ದಿ ಮಾಧ್ಯಮಗಳು ಪ್ರಭುತ್ವದ ಪರ ವಕಾಲತ್ತು ವಹಿಸತೊಡಗಿದ್ವು. ಸರಾಸಗಟು ಖರೀದಿಗೊಳಪಟ್ಟು ಗೋಧಿ ಮೀಡಿಯಾ ಎಂಬ ಹೊಸ ವ್ಯಾಖ್ಯಾನವನ್ನೇ ಹುಟ್ಟುಹಾಕಿದ್ವು. ಇನ್ನು ಇವರಲ್ಲಿ ಅಳುದುಳಿದು ಭಿನ್ನ ಧ್ವನಿಗಳಾದ ರಾಜದೀಪ್ ಸರ್ದೇಸಾಯಿ, ಬರ್ಕಾ ದತ್, ಪ್ರಣಯ್ ರಾಯ್, ರವೀಶ್ ಕುಮಾರ್, ಪ್ರಸೂನ್ ಬಾಜಪೇಯಿ, ಕರಣ್ ಥಾಫರ್ಗಳಂತ 10 ಭಾಷೆಗಳ 100 ಪತ್ರಕರ್ತರಿಗೆ ಸುದ್ದಿ ಸಂಸ್ಥೆಗಳಲ್ಲಿ ಸ್ಥಳನೇ ಇಲ್ಲದಂತಾಯಿತು.
ಹಲವರ ಮೇಲೆ ಐಟಿ ದಾಳಿ ಮಾಡಿಸಿ ನೈತಿಕವಾಗಿ ಕುಗ್ಗಿಸಲಾಯಿತು. ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದೆ ಕಷ್ಟ ಆಯಿತು. ಇನ್ನು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದು ಹೇಳಿಕೆ ನೀಡಿದ್ರೆ ಅದನ್ನ ಆ ಕ್ಷಣನೇ ಬಿಜೆಪಿ ಐಟಿ ಸೆಲ್ ತಿರುಚ್ ಹಾಕಿ ಅದನ್ನ ವಾಟ್ಸಪ್ ಯೂನಿವರ್ಸಿಟಿಗೆ ರವಾನೆ ಮಾಡ್ತಿತ್ತು. ಅದು ಅತ್ಯಂತ ವೇಗವಾಗಿನೇ ಇಡೀ ದೇಶಕ್ಕೇನೆ ತಲುಪಿ ರಾಹುಲ್ ಎಂದರೆ ನಗೆ ಪಾಟಲಿನ ವ್ಯಕ್ತಿ ಅಂತ ಬಿಂಬಿಸಲಾಗ್ತಾ ಇತ್ತು. ಇನ್ನು ಎಚ್ಚೆತ್ಕೊಂಡ ರಾಹುಲ್ ಮತ್ತೊಂದು ಟ್ವಿಟ್ ಮೂಲಕ ತಪ್ಪನ್ನ ಸರಿ ಮಾಡಿ ಹಂಚೋವಷ್ಟರಲ್ಲಿನೇ ಸುಳ್ಳು ಊರಾಡಿ ಬಂದಿರ್ತಾ ಇತ್ತು. ಟ್ವಿಟ್ಟರ್, ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ಗಳೆಂಬ ಸಾಮಾಜಿಕ ಮಾಧ್ಯಮಗಳನ್ನು ಬಿಜೆಪಿ ವ್ಯವಸ್ಥಿತವಾಗಿ ಬಳಸ್ಕೊಂಡಿತು. ಈ ಸಾಮಾಜಿಕ ಮಾಧ್ಯಮಗಳು ಹೊರದೇಶದ ಮಾಲೀಕತ್ವ ಹೊಂದಿದ್ದು ಅವುಗಳ ದೇಶದಲ್ಲಿ ಅಂಗಡಿ ತೆರೆಯೋದಕ್ಕೆ, ಮಾರುಕಟ್ಟೆ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರ ಸಹಕಾರ ಮಾಡಿತು. ಅವರು ಬಿಜೆಪಿಯ ಐಟಿ ಸೆಲ್ ಸೃಷ್ಟಿ ಮಾಡಿರೋ ಸುಳ್ಳುಗಳಿಗೆ ವೇದಿಕೆ ಒದಗಿಸಿಕೊಟ್ಟವು. ಕಳೆದ 10 ವರ್ಷಗಳಲ್ಲಿ ದೇಶದ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಬಿಜೆಪಿ ಮತ್ತು ಮೋದಿಯ ಪರ ಇದ್ದು ಭಿನ್ನ ಧ್ವನಿಯ ಸದ್ದು ಅಡಗಿಸಲಾಗಿತ್ತು. ಮೋದಿ ಮಹಾನ್ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಅನುಕೂಲ ಆಗಿತ್ತು. ಅವರು ಹೇಳಿದ್ದೇ ಸತ್ಯ, ಮಾಡಿದ್ದೇ ಸರಿ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಇಡೀ ದೇಶವೇ ಉಸಿರುಗಟ್ಟಿಸೋ ಸ್ಥಿತಿಯಲ್ಲಿತ್ತು. ಇಂತಹ ಸಂದರ್ಭದಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಚುನಾವಣಾ ಬಾಂಡ್ ಬಗ್ಗೆ ಖಡಕ್ ತೀರ್ಪು ನೀಡಿತು. SBIಗೆ ಅಂಕಿಅಂಶ ನೀಡುವಂತೆ, ಅದನ್ನು ಚುನಾವಣಾ ಆಯೋಗ ಸಾರ್ವಜನಿಕವಾಗಿ ಪ್ರಕಟ ಮಾಡುವಂತೆ ತಾಕೀತು ಮಾಡಿತು. ಇದರಿಂದ ಬಿಜೆಪಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಯಿತು. ಬಿಜೆಪಿ ಕಟ್ಟಿದ್ದ ಸುಳ್ಳಿನ ಸೌಧ ಕುಸಿದು ಬಿತ್ತು. ಅಲ್ಲಿಂದ ಬೆಚ್ಚಿ ಬೀಳುವ ಸರದಿ ಬಿಜೆಪಿದಾಯಿತು. ಬಿಜೆಪಿಯ ಬೆನ್ನಿಗೆ ನಿಂತು ಬೆಂಬಲ ಮಾಡಿದ್ದ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾಗಳು ಈಗ ಬಿಜೆಪಿ ಮತ್ತು ಮೋದಿಯಿಂದ ಅಂತರ ಕಾಯ್ದುಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಸಣ್ಣ ಪುಟ್ಟ ಸುದ್ದಿ ಸಂಸ್ಥೆಗಳು ಕೂಡ ಪ್ರಭುತ್ವದ ವಿರುದ್ಧ ಮಾತನಾಡ್ತಾ ಇದ್ದಾವೆ. ಸಿಟಿಜನ್ ಜರ್ನಲಿಸ್ಟ್ಗಳು ಮುನ್ನೆಲೆಗೆ ಬಂದಿದ್ದಾರೆ. ಸರಿ ತಪ್ಪುಗಳ ಕುರಿತು ಮುಕ್ತ ಸಂವಾದ ಸಾಧ್ಯ ಆಗ್ತಾ ಇದೆ. ಸಾಮಾನ್ಯರ ಸದ್ದು ಕೇಳಿಸ್ತಾ ಇದೆ. ಭಾರತ ಬದಲಾಗ್ತಾ ಇದೆ. 1977 ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯನ್ನ ಈ ದೇಶ ದಾಟಿ ಬಂದಂತೆ ಈಗ ಮೋದಿಯ ಸರ್ವಾಧಿಕಾರಿ ಹಿಡಿತದಿಂದನೂ ನಿಧಾನವಾಗಿ ಕಳಚಿಕೊಳ್ತಾ ಮತ್ತೆ ತನ್ನ ಹಳೆಯ ಲಯಕ್ಕೆ, ನಿಜವಾದ ಪ್ರಜಾಪ್ರಭುತ್ವಕ್ಕೆ ಹಿಂದಿರುಗ್ತಾ ಇದೆ. ಇದಲ್ವೇ ಆಗ್ಬೇಕಾದದ್ದು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.